ನಮಸ್ಕಾರ ರೈತ ಬಾಂಧವರೇ, ಮಣ್ಣಿನ ಮಕ್ಕಳು ಕಾರ್ಯಕ್ರಮದ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ರೈತ ಬಾಂಧವರೇ ಗಮನಿಸಿ, ಆಲೂಗೆಡ್ಡೆ ಬೆಳೆಯನ್ನು ವಿವಿಧ ಹುಳಗಳು ಕಾಡುತ್ತವೆ. ಅವುಗಳನ್ನು ನಿಯಂತ್ರಿಸಲು ಸಮರ್ಪಕವಾದ ಔಷಧೋಪಚಾರದ ಅಗತ್ಯವಿದೆ. ಸಸ್ಯ ಹೇನಿಗೆ ಪಾಸ್ಟಾಮಿಡಾನ್ 100 EC, ಎಲೆಜಿಗಿ ಹುಳುವಿಗೆ ಡೈಮಿಥಿಯೋಟ್ 30 EC, ಗುಲುಗುಂಜಿ ಹುಳುವಿಗೆ ಕಾರ್ಬಾರಿಲ್ 50 WP, ಗೆಡ್ಡೆ ಕೊರೆಯುವ ಹುಳುವಿಗೆ ಮೀಥೈಲ್ ಪ್ಯಾರಥಿಯಾನ್ ಹೀಗೆ ಶಿಫಾರಿತ ಔಷಧಿಯನ್ನು ಸಿಂಪಡಿಸಬೇಕು. ನಾಟಿ ಮಾಡಿದ 3 ವಾರಗಳ ನಂತರ ಪ್ರತಿ ಹೆಕ್ಟೇರ್ಗೆ ನಿಗದಿತ ಪ್ರಮಾಣದಲ್ಲಿ ನೀರಿನೊಂದಿಗೆ ಬೆರೆಸಿದ ದ್ರಾವಣವನ್ನು 375 ಲೀಟರ್ ಸಿಂಪಡಿಸಬೇಕು. ಬಳಿಕ 5, 7, 9 ಮತ್ತು 11ನೇ ವಾರಗಳಲ್ಲಿ ಪ್ರತಿ ಹೆಕ್ಟೇರಿಗೆ 450 ಲೀಟರ್ನಿಂದ 635 ಲೀಟರ್ ಸಿಂಪರಣಾ ದ್ರಾವಣ ಬಳಸಿ ಸಿಂಪಡಣೆಯನ್ನು ಕೈಗೊಳ್ಳಿ. ಸರಿಯಾದ ಆರೈಕೆ ಒದಗಿಸಿದರೆ ಆರ್ಥಿಕ ಹಿತವನ್ನು ಕಾಪಾಡಬಲ್ಲ ವಾಣಿಜ್ಯ ಬೆಳೆಗಳಲ್ಲಿ ರೇಷ್ಮೆಗೆ ಅಗ್ರಗಣ್ಯ ಸ್ಥಾನವಿದೆ. ರೇಷ್ಮೆ ಬೆಳೆದು ಯಶಸ್ವಿಯಾಗಬೇಕಾದರೆ ಹುಳುಮನೆಯ ಸ್ವಚ್ಛತೆ, ವಾತಾವರಣದ ನಿಯಂತ್ರಣ, ಒದಗಿಸಬೇಕಾದ ಆಹಾರ ಇವೇ ಮೊದಲಾದ ಸಾಕಷ್ಟು ಅಂಶಗಳೊಂದಿಗೆ ಹಿಪ್ಪುನೇರಳೆ ಬೆಳೆಯುವಾಗಲೂ ವಿವಿಧ ಅಂಶಗಳತ್ತ ಹೆಚ್ಚಿನ ಗಮನ ವಹಿಸಬೇಕು. ಈ ಎಲ್ಲ ಕ್ರಮಗಳನ್ನು ಕೈಗೊಂಡು ಯಶಸ್ವಿಯಾಗಿರುವ ಲಿಂಗಸೂಗೂರು ತಾಲೂಕಿನ ಭೂಪುರು ಗ್ರಾಮದ ಗದ್ದೆಪ್ಪ ಅವರು ತಮ್ಮ ಕೃಷಿ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ರೇಷ್ಮೆ ಅಂತಂದು ಅದನ್ನ ಮಾಡಿದವ್ರಿ, ಐಡಿಯಾ ಏನಷ್ಟು ಇದ್ದಿಲ್ರಿ, ಬರ್ಬರ್ತಾ ಅವ್ರು ಕಲಿಸಿದ್ದು. ಅವಾಗ ಶಶಿ ತಗೊಂಡು ಕಾಸಿ ಶಶಿ ನಾಟಿಸಿ ಇಲ್ಲಿ ಕೆಸರಟ್ಟಿ ಫಾರಂ ಅಂತ ರೇಷ್ಮೆ 5,000 ತಂದಿವಿ ಸರ್. ಒಂದ್ ಎಕರೆಕ್ 5,000 ಹೋಗೋ ಸರ್. ಅವು ದೀಡ್ ರೂಪಾಯಿ ಒಂದ್ ಸರ್, 5,000 ಸರ್. ಹೈಟ್ ಒಂದ್ 2.5 ಫೂಟ್ ಇದ್ದು ಸರ್. ಅದನ್ನ ತಂದು ನಾಟಿ ಮಾಡಿದೆ. ನಾಟಿ ಮಾಡಿ 6 ತಿಂಗಳು ಬೆಳೆಸ್ಬೇಕು ಸರ್. ಅದನ್ನ ನಾಟಿ 2.5 ಸರ್, ಸಾಲಿನ ಸಾಲಿಗೆ 2.5 ಸರ್, ಗಿಡದಿಂದ ಗಿಡಕ್ಕೆ. ಅದಕ್ಕೆ ಗೊಬ್ಬರ ಎಲ್ಲ ಸೆಗಣಿ ಪಗಣಿ ಎಲ್ಲ ಗೊಬ್ಬರ ಹಾಕ್ಬೇಕು ಸರ್. 6 ತಿಂಗಳಿಗೊಮ್ಮೆ ಹಾಕ್ಬೇಕು ಸರ್. ಅದನ್ನ ಅಡಿಯಲ್ಲ ಮಣ್ಣು ಇದು ಸಪ್ಪಿ ಸೆದಿ ಕಟಿಗೆ ಹಾಕ್ಬೇಕು ಅಂದ್ರೆ ಚಲೋ ಬರ್ತೈತಿ. ಅದು 70-80 ಬರ್ತ ಸರ್. 100ಕ್ಕೆ ನಾಟಿ ಮಾಡಿದ ಮೇಲೆ ಒಂದು 3-3.5 ತಿಂಗಳಿಗೆ ಬರ್ತ ಸರ್ ಬೆಳೆ. ವರ್ಷಕ್ಕೆ 4 ಬೆಳೆ ಕಟಾವು ಮಾಡಿದ್ರೆ ಒಂದು 10 ವರ್ಷ ಬರ್ಬೋದ್ರಿ ಸರ್. ಒಂದು ಸಲ ಹಚ್ಚಿದ್ರೆ 8 ದಿನಕ್ಕೆ ಒಂದು ಸಲ ನೀರು ಹರಿಸ್ಬೇಕು ಸರ್. ಕಂಟಿನ್ಯೂ ಹರಿಸ್ಬೇಕು ರೀ. ಬ್ಯಾಸಿಗಾಗ ಏನು ಅವಾಗ ಏನು ಒಂದು 15 ದಿನ 2 ತಿಂಗಳ ರಜಾ ಇದ್ದಾಗ ಅವಾಗ ಒಂದು ಸರ ಒಂದು ಸ್ವಲ್ಪ ಕಡಿಮೆ ಬಿಟ್ರೆ ನೀಡ್ತೈತಿ. ತಪ್ಪಲ ಇರಾಗ ಒಂದು ಹರಿಸ್ಬೇಕು ಸರ್. ಇರ್ಲಿಕ್ಕೆ ಹಣ್ಣರ್ದ ಎಲ್ಲಿ ಬಿಟ್ಟು ಹಾಕ್ಬಿಡ್ತ. 100 ಮಟ್ಟಿಗೆ 2.5 ಸಾವಿರ ಸರ್. 300 ಮಟ್ಟೆ ತಂದಿದ್ವಿ ಸರ್. ತಂದು ಸಾಗಾಣಿಕೆ ಸರ್ ಮೊದಲ ಕಟ್ಕೊಂಡಿದ್ದೀವಿ ಸರ್. ನಾವು ಅವ್ರ ಇಲಾಖೆಯವ್ರ 2 ತರ ಕೊಡ್ತಾರೆ ಸರ್, ಸಣ್ಣ ಮನೆಗೊಂದು ದೊಡ್ಡ ಮನೆಗೊಂದು. ಅವಾಗ 70,000 ಇತ್ತು ಸರ್ ಸಬ್ಸಿಡಿ. ಇವಾಗ 2 ಲಕ್ಷ ಮೇಲೆ ತಾನೇ ಮಾಡ್ಯಾರ ಸರ್. ಅವಾಗ ನಾವು 50-21 ಇಟ್ಕೊಂಡಿವಿ ಸರ್ ಸೈಜ್. ಅಟ್ಟ ಮಾಡೋಕೆ ಕಟ್ಗೆ ಬೇಕು ಸರ್, ಅಂಗ್ಲಾರ ದಾರ ಅವೆಲ್ಲ ಬೇಕಾಕ ಸರ್. ಎಂತ ಇಲ್ಲ ಅಂದ್ರೆ ಮಿನಿಮಮ್ ಅಂದ್ರೆ ಮನೆ ಪೂರಾ ನಮಗ್ ಮೇಸಕ ರೆಡಿ ಮಾಡ್ಕೋಬೇಕಂದ್ರೆ ಒಂದು 4.5 ಲಕ್ಷ ತನ ಬರ್ತದ ಸರ್. ಅವಾಗ ಇವಾಗ ಯಾವಾಗ್ಲೂ ಜಾಸ್ತಿ ಆಗಿ ರೇಟ್ ಜಾಸ್ತಿ ಆಗತ್ ಸರ್. ಅದು ಮಿನಿಮಮ್ ಒಂದು 20-25 ವರ್ಷ 30 ವರ್ಷ ತನಕ ನಡಿಬೋದು ಸರ್, ಮಾಡ್ಬೋದು ಸರ್. ನಾವು ತಂದ ಮೇಲೆ 20-22 ದಿನ ಆಯ್ತು ಸರ್. 20-22 ದಿನ ಮಾರ್ಕೊಂಬರಕ್ ಹೋಗೋದು ಏನು ಸರ್. ಅವ್ರು 1ನೇ ಜ್ವರ ಪಾಸ್ ಮಾಡಿ ಕಳಿಸಿರ್ತಾರೆ ಸರ್ ನಮಗೆ. ನಾವು ಇಲ್ಲಿ 2ನೇ ಜ್ವರ ಪಾಸ್ ಮಾಡ್ಕೊಂಡು 3ನೇ ಜ್ವರ 4ನೇ ಜ್ವರ ಅಂತ ಇರ್ತದೆ ಸರ್. ಅದು 6 ತಪ್ಪಲಕ್ಕ 1ನೇ ಜ್ವರ ಹೋಗುತ್ತೆ ಸರ್. 9 ತಪ್ಪಲಕ್ಕ 1 ಜ್ವರ ಹೋಗುತ್ತೆ. ಒಂದೊಂದು ದಿನಕ್ಕೆ 2 ಫೀಡಿಂಗ್ ಸರ್, ಬೆಳಗ್ಗೆ ಸಾಯಂಕಾಲ ಸರ್. 6 ದಿನ ಸರ್ ಅಂದ್ರೆ ಜ್ವರಕ್ಕೆ ಹೋಗಿಬಿಡ್ತು ಸರ್. 20-21 ದಿನದಾಗ ಆಗಲ್ಲ ತಾನು ಗೂಡು ಕಟ್ಕೊಳಕ್ ಸೈಜ್ ಆಗಿಬಿಡ್ತು ಸರ್. ಅವಾಗ ಸರ್ ಎಲ್ಲ ಆಗಿಂದ ಚಂದ್ರಿಕೆ ಹಾಕಿ ಅವಾಗ 6-7 ದಿನ ಬಿಡೋದು ಸರ್. ಆಮೇಲೆ ಬಿಡಿಸ್ಕೊಂಡ್ ಇದಕ್ಕೆ ಹೋಗೋದು ಸರ್, ರಾಮನಗರ ಸರ್. ಎಲ್ಲೇನು ಪ್ರಾಬ್ಲಮ್ ಇಲ್ಲ ಸರ್, ಮಾರ್ಕೊಂಡ್ ಬಂದ್ರೆ
ಅದ ರೇಟ್ ಒಮ್ಮೆ 350 ಇರ್ತ ಸರ್ 300 ಇರ್ತ ಸರ್ ಕೆಜಿ ಲೆಕ್ಕ ಒಂದು ಎರಡುವರೆ ಕ್ವಿಂಟಲ್ 3 ಕ್ವಿಂಟಲ್ ತನ ಬಂದ್ರೆ ಚೆನ್ನಾಗಿ ಸರ್ ಹಾವೇರಿ ಜಿಲ್ಲೆಯಲ್ಲಿ ಈ ತಿಂಗಳು ವಿಶೇಷವಾಗಿ ಕಳೆದ 3 ದಿನಗಳಲ್ಲಿ ವಾಡಿಕೆಗಿಂತ 54% ಹೆಚ್ಚು ಮಳೆಯಾಗಿದೆ ಇನ್ನು ಬಹಳಷ್ಟು ಪ್ರದೇಶಗಳಲ್ಲಿ 150 ಕ್ಕೂ ಹೆಚ್ಚು ಪ್ರತಿಶತ ಮಳೆಯಾಗಿದೆ ವಾಡಿಕೆಗಿಂತ ವಿಶೇಷವಾಗಿ ಸವನೂರು ಶಿಗ್ಗಾಂವ ಹಾನಗಲ್ಲು ಮತ್ತು ಹಿರೇಕೆರೂರು ರಟ್ಟಿಹಳ್ಳಿ ಈ ಭಾಗದಲ್ಲಿ ಇನ್ನೂ ಹೆಚ್ಚಿನ ಮಳೆ ಆಗ್ತಾ ಇದೆ ಮತ್ತು ಇನ್ನೂ ಹೆಚ್ಚು ಆಗುವಂತ ಸೂಚನೆ ಇದೆ ಅಂತ ಹವಾಮಾನ ಇಲಾಖೆಯವರು ಹೇಳಿದ್ದಾರೆ ಇವರಿಗೆ ಈ ಕಳೆದ 3-4 ದಿನಗಳ ಅತಿವೃಷ್ಟಿಯಿಂದಾಗಿ 18,000 ಕ್ಕೂ ಹೆಚ್ಚು ಹೆಕ್ಟೇರ್ಗಳಷ್ಟು ಬೆಳೆ ಹಾನಿಯಾಗಿದೆ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಮೇಜ್ ಅಂದರೆ ಗೋವಿನ ಜೋಳ ಮತ್ತು ಪ್ಯಾಡಿ ಜೊತೆಯಲ್ಲಿ ಹತ್ತಿ ಕೂಡ ಇದು ಮೂರನೇ ಥರ್ಡ್ ಪಿಕ್ಕಿಂಗ್ ಬಂದಿರುವಂಥ ಹತ್ತಿ ಇದು ಹಾನಿಯಾಗಿದೆ ಈಗಾಗಲೇ ನಾವು ಸಮೀಕ್ಷೆಯನ್ನು ಆರಂಭ ಮಾಡಿದ್ದೇವೆ ಸರ್ಕಾರಕ್ಕೆ ವರದಿಯನ್ನು ಕೂಡ ಸಲ್ಲಿಸಿದ್ದೇವೆ 230 ಹೆಕ್ಟೇರಷ್ಟು ತೋಟಗಾರಿಕೆ ಬೆಳೆ ಕೂಡ ಹಾನಿಯಾಗಿದೆ ಅದನ್ನು ಕೂಡ ಸರ್ಕಾರಕ್ಕೆ ವರದಿ ಮಾಡಿದ್ದೇವೆ ಇಲ್ಲಿ ನಮ್ಮಲ್ಲಿ ಒಂದು ದೊಡ್ಡ 600 ಎಕರೆ ದೊಡ್ಡ ಕೆರೆ ಇದೆ ಆ ಕೆರೆ ತುಂಬಿ ಈಗ ಸುಮಾರು 20 ದಿನದಿಂದ ಕೋಡಿ ಬಿದ್ದು ಹರಿಯಕತ್ತಿ ಇದರಿಂದ ನಮ್ಮ ಗ್ರಾಮಕ್ಕೆ ಸುತ್ತಲೂ ಯಾವುದೇ ಹಳ್ಳಿಗೆ ಹೋಗದಂತ ಆಗಿ ಎಲ್ಲ ರಸ್ತೆಗಳು ಬಂದಾಗ್ಯಾವು ಆಮೇಲೆ ನಮ್ಮ ರೈತ ಸಮುದಾಯದವರಿಗೆ ಭಯಂಕರ ತೊಂದರೆ ಆಗೈತಿ ಬೆಳೆ ಹಾನಿ ಭಯಂಕರ ಪ್ರಮಾದ ಆಗೈತಿ ಆಮೇಲೆ ಕೈಗೆ ಬಂದು ತುತ್ತು ಬಾಯಿ ಬರ್ದಂಗೈತಿ ಗೊಂಜಾಳ ಹತ್ತಿ ಈ ಬೆಳೆಗಳು ಪೂರ್ಣ ನಾಶ ಆಗ್ಯಾವು ಆದ್ದರಿಂದ ಸರ್ಕಾರ ಆದಷ್ಟು ಬೇಗನೆ ಇತ್ತ ಕಡೆ ಗಮನ ಕೊಡ್ತೀರಿ ಅಂತೇಳಿ ನಾನು ನಮ್ಮ ಹುಂಬಡಿ ಗ್ರಾಮದ ರೈತ ಪರವಾಗಿ ನಾನು ತಮ್ಮಲ್ಲಿ ಕೇಳಿ ವಿನಂತಿ ಮಾಡ್ಕೊಳ್ತೀನಿ ಸುಮಾರು 34,447 ಎಕರೆ ರಾಗಿ ಬೆಳೆನೂ ಕೂಡ ನಷ್ಟ ಆಗಿದೆಯಾ ಅಂತ ಕೊಟ್ಟಿದ್ದಾರೆ ಅದಿಲ್ಲದೆ ತೋಟಗಾರಿಕೆ ಇಲಾಖೆಯಲ್ಲಿ ಸುಮಾರು 6,900 ಎಕರೆ ಲಾಸ್ ಆಗಿದೆಯಾ ಅಂತ ಕೂಡ ರಿಪೋರ್ಟ್ ಕೊಟ್ಟಿದ್ದಾರೆ ಇದನ್ನು ನಾವು ಸರ್ಕಾರ ಕಳಿಸಿ ಮುಂದಿನ ಕ್ರಮ ಕೈಗೊಳ್ಳೋಣ ಮಳೆ ಹೊಡೆದು ನೆಲ್ಲ ನೆಲ ಸಮ ಆಗ್ಬಿಟ್ಟೈತೆ ಏನು ಕೈಗೆ ಸಿಕ್ಕಂಗಿಲ್ಲ ರಾಗಿ ಬೆಳೆ ಅರ್ಧ ಎಕರೆನಪ್ಪ ಆಗ್ತಾ ಇತ್ತು ಒಂದು 5-6 ಮೂಟೆ ಈ ಸರ್ತಿ ಏನು ಆಗಂಗಿಲ್ಲ ವರ್ಷಷ್ಟು ಚೆನ್ನಾಗಿ ಬೆಳೀತಾ ಇತ್ತು ಈ ಕಿತ ನೋಡು ಮಳೆ ಇನ್ನೇನು ದಸರಾ ಹಬ್ಬದಾಗಿಗೂ ಜಡಿನೆ ಎಲ್ಲ ಬಿದ್ದೋಗಿ ಇದಾಗೈತೆ ನಮ್ಗೆ ಅನನುಕೂಲ ವರ್ಷದಲ್ಲಿ 6 ಮೂಟೆ ರಾಗಿ ಐತೆ ಅರ್ಧಗೂ ಅರ್ಧ ಎಕರೆದಾಗ ಈ ಕಿತ ಎಷ್ಟಾಯ್ತದೆ 2 ಮೂಟೆ ಆಗ್ತೈತೋ ಇಲ್ಲ ಏನಾಗು ಎಲ್ಲ ಮೊಳಕೆಗಳು ಬತ್ತೈತೆ ಅಲ್ಲಣ ಎಲ್ಲಿ ಸು ಹುಲ್ಲೂ ಇಲ್ಲ ಜಾಸ್ತಿ ಲಾಸ್ ಆಗೈತೆ ಸರ್ಕಾರದವ್ರೇನ ಸಹಾಯ ಮಾಡಿದ್ರೆ ಬಡವ್ರಕ ನಮ್ಮಂಥವ್ರಕ ಇದು ರೈತ ಬಾಂಧವರೇ ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ 6 ಗಂಟೆಗೆ ಕೃಷಿ ವಾರ್ತೆ ಇನ್ನು ಮುಂದೆ ಮಣ್ಣಿನ ಮಕ್ಕಳು ಕಾರ್ಯಕ್ರಮ ಮುಂದುವರಿಯುವುದು ಕುರಿ ಹಾಗೂ ಮೇಕೆ ಸಾಕಾಣಿಕೆಯು ಪಶುಸಂಗೋಪನೆಯನ್ನು ಕೈಗೊಳ್ಳ ಬಯಸುವ ಕೃಷಿಕ ಬಾಂಧವರಿಗೆ ವರದಾನವಿದ್ದಂತೆ ಕುರಿ ಹಾಗೂ ಮೇಕೆ ಸಾಕಾಣಿಕೆಯ ಉತ್ಪನ್ನಗಳು ಕೃಷಿಗೆ ಪೂರಕವಾದುದಷ್ಟೇ ಅಲ್ಲದೆ ಹೆಚ್ಚು ಆದಾಯ ಗಳಿಸಲು ಪೂರಕವಾದುದು ವಿವಿಧ ಪದ್ಧತಿಗಳಲ್ಲಿ ಕುರಿ ಹಾಗೂ ಮೇಕೆ ಸಾಕಾಣಿಕೆ ಕೈಗೊಳ್ಳಬಹುದಾಗಿದ್ದು ಈ ಕುರಿತು ತಜ್ಞರು ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ನಮಗೆ ಮೈನ್ ಈ ಕುರಿ ಸಾಕಾಣಿಕೆ ಮತ್ತು ಮೇಕೆ ಸಾಕಾಣಿಕೆ ಪದ್ಧತಿಯಲ್ಲಿ ಒಂದು 3 ತರಹದ ಪದ್ಧತಿಗಳನ್ನು ನಾವು ರೈತರು ಅಳವಡಿಸ್ಕೊಂತಾರೆ ಅವುಗಳಲ್ಲಿ ಮುಖ್ಯವಾಗಿ ಅಂತಂದ್ರೆ ಒಂದು ವಲಸೆ ಪದ್ಧತಿ ಅಂದ್ರೆ ದೂರ ಯಾವಾಗ ಮೇವು ಇಲ್ಲ ಬೇಸಿಗೆ ಕಾಲ ಟೈಮಲ್ಲಿ ಹೊರಗಡೆ ಹೋಗ್ಬಿಟ್ಟು ವಲಸೆ ಹೋಗುವಂತ ಪದ್ಧತಿ ಒಂದು ಇನ್ನೊಂದು ಅರೆಕೊಟ್ಟಿಗೆ ಪದ್ಧತಿ ಅಂತೇಳಿ ಅಂತಂದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಹೊರಗಡೆ ಬಿಟ್ಬಿಟ್ಟು ಸಂಜೆ ಎಲ್ಲ ಮೇಯಿಸ್ಕೊಂಡ್ಬಿಟ್ಟು ಸಂಜೆ ತಂದು ಕೊಟ್ಟಿಗೆಯಲ್ಲಿ ನಿರ್ವಹಣೆ ಮಾಡುವಂತ ಪದ್ಧತಿ ಒಂದು ಇನ್ನೊಂದು ಪೂರ್ತಿ ಕೊಟ್ಟಿಗೆ ಪದ್ಧತಿ ಸ್ಟಾಲ್ ಫೆಟ್ ಅಂತ ಏನ್ ಹೇಳ್ತೀವಿ ಅಲ್ಲೇ ನಮಗೆ ಮೇವಿನ ಬೆಳೆ ಬೆಳ್ಕೊಳೋದಕ್ಕೆ ಮತ್ತೆ ನೀರಿನ ಅವಕಾಶ ಇದ್ದ ಅಂತ ರೈತರುಗಳು ನೀಟಾಗಿ ಸಿಂಪಲ್ ಆಗಿ ಒಂದು ಶೆಡ್ ಮಾಡಿಬಿಟ್ಟು ಅಲ್ಲೇ ಕೊಟ್ಟಿಗೆಯಲ್ಲೇ ನೀರು ನಿರ್ವಹಣೆ ಮಾಡುವಂತ ಒಂದು ಪದ್ಧತಿ ಅದು ಇತ್ತೀಚಿನ ದಿನಗಳಲ್ಲಿ ತುಂಬಾ ಎಲ್ಲ ರೈತರು ಮತ್ತೆ ಸಾಫ್ಟ್ವೇರ್ ಇಂಜಿನಿಯರ್ಸ್ ಏನೀಗ ಈ ಸಂದರ್ಭದಲ್ಲಿ ಜಾಸ್ತಿ ಅದನ್ನೇ ಯೂಸ್ ಮಾಡ್ತಾ ಇದ್ದಾರೆ ಕೊಟ್ಟಿಗೆ ಪದ್ಧತಿನೇ ಮತ್ತೆ ಈ ಕೊಟ್ಟಿಗೆ ಪದ್ಧತಿ ತುಂಬಾ ನಿರ್ವಹಣೆಗೆ ಮತ್ತೆ ಮ್ಯಾನೇಜ್ಮೆಂಟ್ ಏನ್ ನಾವು ಹೇಳ್ತೀವಿ ತುಂಬಾ ಅನುಕೂಲ ಯಾವುದೇ ತರದ ಈ ಆಳುಗಳ ಸಮಸ್ಯೆ ಆಗಲಿ
ಆಮೇಲೆ ಡಿಸೀಸ್ ಸಮಸ್ಯೆಗಳ ರೋಗಗಳ ಸಮಸ್ಯೆಗಳಾಗಲಿ ಬರೋದಿಲ್ಲ ಅಷ್ಟೊಂದು ಈ ಕೊಟ್ಟಿಗೆ ಪದ್ಧತಿಯಲ್ಲಿ. ನಿರ್ವಹಣೆ ಒಂದು ಚೆನ್ನಾಗಿತ್ತು ಅಂದರೆ ಯಾವುದೇ ಥರದ ತೊಂದರೆ ಇರೋದಿಲ್ಲ, ಮತ್ತೆ ಅಧಿಕ ಲಾಭ ಸಹ ಪಡ್ಕೋಬಹುದು ಈ ಕೊಟ್ಟಿಗೆ ಪದ್ಧತಿಯಲ್ಲಿ. ವಿವಿಧ ಕೊಟ್ಟಿಗೆ ಪದ್ಧತಿಗಳನ್ನು ಅನುಸರಿಸಿ ಕುರಿ ಹಾಗೂ ಮೇಕೆಯನ್ನು ಸಾಕಬಹುದು. ಕೊಟ್ಟಿಗೆಯಲ್ಲಿನ ಶುದ್ಧತೆಯ ಕಾಪಾಡುವಿಕೆ, ನೀರು ಹಾಗೂ ಮೇವಿನ ಒದಗಿಸುವಿಕೆಯ ಸ್ಥಳದ ಅವಕಾಶ, ವಾತಾವರಣದ ನಿಯಂತ್ರಣ ಹಾಗೂ ಸ್ಥಳಾವಕಾಶ ಕಲ್ಪಿಸಿಕೊಡುವಿಕೆ, ಹೀಗೆ ಸಾಕಷ್ಟು ಅಂಶಗಳತ್ತಲೂ ಗಮನಹರಿಸಬೇಕಾದುದರ ಅಗತ್ಯವಿದೆ. ಈ ಕುರಿತು ತಜ್ಞರು ಹೆಚ್ಚಿನ ಮಾಹಿತಿ ನೀಡಿದ್ದಾರೆ. ನಾವು ಈ ವಲಸೆ ಪದ್ಧತಿ ಮತ್ತೆ ಅರೆ ಕೊಟ್ಟಿಗೆ ಪದ್ಧತಿಯಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, ದಿನ ಎಲ್ಲ ಮೇಕೆಗಳು ಓಡಾಡ್ತವೆ, ಕುರಿಗಳು ಓಡಾಡ್ತವೆ, ಅವುಗಳು ತಿಂದಿದ್ದ ಆಹಾರ ಅಲ್ಲೇ ವ್ಯಯ ಆಗುತ್ತೆ, ಅವುಗಳಿಗೆ ಬಾಡಿಗೆ ಕೆಲವು ಸಿಗೋದಿಲ್ಲ, ಮತ್ತೆ ನಿರ್ದಿಷ್ಟವಾದ ಪೋಷಕಾಂಶಗಳು ದೇಹಕ್ಕೆ ಸಿಗೋದಿಲ್ಲ. ಹಾಗಾಗಿ ಕೊಟ್ಟಿಗೆ ಪದ್ಧತಿಯಲ್ಲಿ ನಾವು ಸಾಕಾಣಿಕೆ ಮಾಡೋದ್ರಿಂದ ನಿರ್ದಿಷ್ಟವಾದ ಪ್ರಮಾಣದ ಸಮತೋಲನ ಆಹಾರ ಕೊಡಬಹುದು, ಹಸಿಮೇವು ಒಣಮೇವು ಮತ್ತೆ ಟೈಮ್ ಟು ಟೈಮ್ 24 ಗಂಟೆ ನೀರಿನ ವ್ಯವಸ್ಥೆ ಸಹ ಇದ್ದರೆ ಅವುಗಳಲ್ಲಿ ಬಾಡಿ ಬೆಳವಣಿಗೆಯಲ್ಲಿ ಸಹ ತುಂಬ ಉತ್ತಮವಾದ ತೂಕವನ್ನು ನಾವು ಕಾಣಬಹುದು. ಇದು ಮೂರು ಪದ್ಧತಿಯನ್ನು ಅಳವಡಿಸಿಕೊಳ್ಳುವ ಒಂದು ವ್ಯವಸ್ಥೆ ಇದೆ. ನಮಗೆ ಸಾಮಾನ್ಯವಾಗಿ ಕಾಣುವಂತಹ ರೋಗಗಳು ಮೂರು ತರದ ರೋಗಗಳು ಬರುತ್ತವೆ. ಅವುಗಳಲ್ಲಿ ಉಂಟದ್ದು ಜ್ವರ ಬರುವಂಥದ್ದು, ಮೇವು ತಿಂದಲಿರೋದು, ಒಟ್ಟುಬ್ರ ಬರುವಂಥವು, ಇವು ಸಾಮಾನ್ಯ ಕಾಯಿಲೆಗಳು. ಅವುಗಳ ಬದಲು ಸಾಂಕ್ರಾಮಿಕ ರೋಗಗಳು ಅಂತ ಬರ್ತವೆ. ಕೆಲವು ಈ ಮಳೆಗಾಲದ ಟೈಮಲ್ಲಿ ಅಥವಾ ಬೇಸಿಗೆ ಕಾಲದ ಟೈಮಲ್ಲಿ ಈ ಸಸ್ಯಗಳಿಂದ ಉಂಟಾಗುವಂಥ ಒಂದು ಕೆಲವು ಪಾಯ್ಸನಸ್ ಗಿಡಗಳು ಇದಾವೆ ಅಥವಾ ಸಸ್ಯಗಳು, ಅವುಗಳನ್ನು ತಿಂದು ಸಹ ಕುರಿಗಳು ಕೆಲವೊಂದು ಟೈಮು ಮರಣ ಅಥವಾ ಸಾವು ಹೋಗ್ತವೆ. ಅಂಥವು ಕೆಲವೊಂದು ಈ ಬೇಸಿಗೆ ಕಾಲದಲ್ಲಿ ಯಾಕಂದ್ರೆ ಮೇವಿನ ಅಭಾವ ಜಾಸ್ತಿ ಇರೋದ್ರಿಂದ ಔಡ್ಲ ಅಂತ ಏನು ಹೇಳ್ತೀವಿ, ಕ್ಯಾಸ್ಟರ್ ಪ್ಲಾಂಟ್ ಅಂತ ಹೇಳಿ ಔಡ್ಲ ಗಿಡ ಅಂತ, ಅವನ್ನ ಅಕಸ್ಮಾತ್ ಕೆಲವೊಂದು ಟೈಮ್ ಸಿಕ್ಕು ಅಂತ ತಿಂದುಬಿಡ್ತೇವೆ. ಅದರಲ್ಲಿ ಈ ರೆನಿನ್ ಅಂತ ಹೇಳಿ ಟಾಕ್ಸಿನ್ ಇರುತ್ತೆ, ಅದರಲ್ಲಿ ಅದೇನಾದರೂ ಟಾಕ್ಸಿನ್ಸ್ ಆ ಬೀಜಗಳು ಅಥವಾ ಎಲೆಗಳು ತಿಂದು ಅಂದರೆ ಅವುಗಳಿಂದ ಸಹ ಕುರಿಗಳು ಮರಣವಂತ ಸಾವನ್ನಪ್ಪುತ್ತವೆ. ಇದಲ್ಲದೆ ನಮಗೆ ಮೇಯ್ನ್ ಕುರಿ ಮತ್ತು ಮೇಕಣಿಕೆ ಸಾಕಾಣಿಕೆ ಮಾಡುವಾಗ ನಾವು ಮೇಯ್ನ್ ಪಾಲಿಸಬೇಕಾದ ಈ ಕುರಿ ಮತ್ತು ಮರಿಗಳು ಹುಟ್ಟಿದಾಗ ನಾವು ಹೇಗೆ ಅವುಗಳ ರಕ್ಷಣೆ ಮಾಡ್ಕೋಬೇಕು, ಯಾಕಂದರೆ ನಾವು ಅಷ್ಟೆಲ್ಲ ದೊಡ್ಡದಾಗಿ ನಾವು ಇದು ಮಾಡ್ಕೊಂಬಿಟ್ಟು ಕೊನೆ ಟೈಮಲ್ಲಿ ನಾವು ಮರಿಗಳಿಗೇ ನಾವು ಹೆಚ್ಚು ಆದ್ಯತೆ ಕೊಡಬೇಕಾಗುತ್ತೆ. ಅವುಗಳಲ್ಲಿ ಮುಖ್ಯವಾಗಿ ಅಂತಂದರೆ ಹುಟ್ಟಿದ ತಕ್ಷಣನೇ ಮರಿಗಳಲ್ಲಿ ಈ ಲೋಳೆ ಥರದಂತಹದ್ದು ಬರುತ್ತೆ, ಅವಳು ಮೂಗಲ್ಲಿ ಮತ್ತು ಬಾಯಲ್ಲಿ ಸೇರ್ಕೊಂಡ್ಬಿಟ್ಟು ಅದನ್ನು ನೀಟಾಗಿ ತೆಗಿಬೇಕು. ತೆಗೆದುಬಿಟ್ಟು ಆಗ್ತಿದ್ದಾಗಲೇ ಅರ್ಧ ಗಂಟೆ ಒಳಗಡೆ ಗಿಣ್ಣದ ಹಾಲು ಕುಡಿಸ್ಬೇಕು ಮರಿಗಳಿಗೆ. ಅದು ವೆರಿ ಇಂಪಾರ್ಟೆಂಟ್, ಯಾಕಂದರೆ ತಾಯಿಯಿಂದ ಸಿಗುವಂತಹ ಗಿಣ್ಣದ ಹಾಲಲ್ಲಿ ಆಂಟಿಬಾಡೀಸ್ ಅಂದರೆ ನಾವೇನು ಹೇಳ್ತೀವಿ ಇಮ್ಯುನೋಗ್ಲೋಬುಲಿನ್ಸ್ ಅಂತ ಹೇಳಿ, ರೋಗ ನಿರೋಧಕ ಶಕ್ತಿ ಭಾಳ ಚೆನ್ನಾಗಿರುತ್ತೆ. ಅವುಗಳನ್ನು ದಿನ 3 ದಿನದೊಳಗೆ ಕಂಟಿನ್ಯೂಸ್ ಆಗಿ ಕುಡಿಸ್ಬೇಕು ಗಿಣ್ಣದ ಹಾಲು, ಯಾವುದೇ ಥರದ ತಪ್ಪಿಸಬಾರ್ದು. ಅದೇ ರೀತಿ ಹುಟ್ಟಿದ 3 ದಿನಗಳವರೆಗೂ ತಾಯಿ ಮತ್ತು ಮರಿನ ಬೇರ್ಪಡಿಸಬಾರ್ದು. ಒಂದೇ ಜಾಗದಲ್ಲೇ ಒಂದು ತಾಯಿ ಕೊಠಡಿ ಥರ ಮಾಡಿಬಿಟ್ಟು ಅಲ್ಲೇ ತಾಯಿ ಮತ್ತು ಮರಿ 3 ದಿನ 72 ಗಂಟೆಗಳ ಕಾಲ ಜೊತೆಲೇ ಇರಬೇಕು. ಅಲ್ಲೇ ಮೇವು ಮತ್ತು ನೀರು ಆಹಾರ ಎಲ್ಲವನ್ನೂ ಅಲ್ಲೇ ಕೊಡಬೇಕಾಗುತ್ತೆ. ಯಾಕಂದರೆ ಈ ಕೊಡೋದ್ರಿಂದ ಏನಾಗುತ್ತೆ, ತಾಯಿ ಮತ್ತು ಮರಿಗಳ ಸಂಬಂಧ ಜಾಸ್ತಿ ಆಗ್ತಾ ಹೋದಷ್ಟು ಹಾಲು ಚೆನ್ನಾಗಿ ಕುಡಿತವೆ ಮರಿಗಳು. ಹಾಗಾಗಿ ಮರಿಗಳಲ್ಲಿ ಯಾವಾಗ ತಾಯಿ ಗಿಣದ ಹಾಲು ಜಾಸ್ತಿ ಹೋಗುತ್ತೆ ಮರಿಗಳು ಅಷ್ಟು ಸಾಂಕ್ರಾಮಿಕ ರೋಗ ನೆಕ್ಸ್ಟ್ ಬಳಲೋದಿಲ್ಲ, ಅಂದರೆ ಮರಿಗಳ ತೂಕನೂ ಚೆನ್ನಾಗಿ ಬರುತ್ತೆ, ರೋಗ ನಿರೋಧಕ ಶಕ್ತಿನೂ ಬೆಳ್ಕೊತಾ ಬರುತ್ತೆ. ಇದು ಒಂದು. ಆಮೇಲೆ ಮರಿಗಳು ಹುಟ್ಟಿದ ಒಂದು 2 ವಾರದ ನಂತರ ಅಥವಾ 3 ವಾರದ ನಂತರ ರೋಗ ಇದು ಜಂತುನಾಶಕ ಕುಡಿಸ್ಬೇಕು. ಅಂದರೆ ಯಾವುದು ಆಲ್ಬೆಂಡಜೋಲ್ ಅಥವಾ ಫೆನ್ಬೆಂಡಜೋಲ್ ಅಂತ ಬರ್ತವೆ, ಅವುಗಳನ್ನು ಮರಿಗಳಿಗೆ ಬಾಡಿ ವೈಟಿಗೆ ತಕ್ಕನಾಗಿ ಜಂತುನಾಶಕ ಒಂದು ಕುಡಿಸ್ಬೇಕಾಗುತ್ತೆ. ಅದಾದ ತಕ್ಷಣವೇ 3 ತಿಂಗಳ ಕಾಲ ಮರಿಗಳು ತಾಯಿ ಜೊತೆನೇ ಇರಬೇಕು, ಹಾಲು ಕುಡಿಬೇಕು 3 ತಿಂಗಳವರೆಗೂ. ಹಾಗೆ ಕುಡಿದು ಅಂದ್ರೆ ಮತ್ತೆ ಆ ಥರ 3 ತಿಂಗಳವರೆಗೂ ತಾಯಿ ಮತ್ತು ಮರಿಗಳ ಜೊತೆ ಸಂಬಂಧ ಚೆನ್ನಾಗಿತ್ತು ಅಂದರೆ ಮರಿಗಳು ಚೆನ್ನಾಗಿ ತೂಕನೂ ಬರ್ತವೆ 3 ತಿಂಗಳವರೆಗೂ. ಹಾಗೆ 3 ತಿಂಗಳಾದ ನಂತರ ತಾಯಿಯಿಂದ ಬೇರ್ಪಡಿಸ್ಬಿಟ್ಟು ಅದಕ್ಕೇ ಹಸಿಮೇವು ಮತ್ತು ಸ್ವಲ್ಪ ಅದು ಜೀರ್ಣ ಆಗುವಂಥ ಹಸಿ ಎಲೆಗಳು, ಏನು ನಾವು ಅಗಸೆ ಅಂತ ಏನು ಹೇಳ್ತೀವಿ ಅಥವಾ ಜೋಳದ್ದು ಹಸಿಮೇವು ಅಂತಂದು ಕೊಡಬೇಕಾಗುತ್ತೆ. ಅದಾದಮೇಲೆ ಸಮತೋಲನ ಆಹಾರ 6 ತಿಂಗಳ ನಂತರ ಬೇರ್ಪಟ್ಟ ಮೇಲೆ ಸಮತೋಲನ ಆಹಾರ 20-25 ಗ್ರಾಮ್ ಅಥವಾ 30 ಗ್ರಾಮ್ ಡೈಲಿ ಸಮತೋಲನ ಆಹಾರ ಕೊಡಬೇಕು. ಆಮೇಲೆ ಇನ್ನೊಂದು ಮೇಯ್ನ್ ಕಾರಣ ಏನಂತಂದರೆ ಈ ಕುರಿಗಳು ಸಾಯೋದಕ್ಕೆ ಮತ್ತು ರೋಗ ನಿರೋಧಕ ಶಕ್ತಿ ಬೆಳವಣಿಗೆ ಇಲ್ಲೇ ಇರೋದಕ್ಕೆ ನಾವು ಇನ್ಬ್ರೀಡಿಂಗ್ ಅಂತ ಹೇಳ್ತೀವಿ. ಅಂದರೆ ಈ ನಾವೇನು ನಾವು ಕ್ರಾಸ್ ಮಾಡ್ತೀವಿ ಟಗರು ಕ್ರಾಸಿಂಗ್ ಏನು ಇಟ್ಕೊಂಡಿರ್ತೀವಿ ತಳಿ ಸಂವರ್ಧನೆಗೆ, ಅದನ್ನು 2-3 ವರ್ಷ ಅಥವಾ 4-5 ವರ್ಷದವರೆಗೂ ಅದನ್ನೇ ಯೂಸ್ ಮಾಡ್ತಾ ಇರ್ತೀವಿ. ಹಾಗಾಗಿ ಏನಾಗುತ್ತೆ,
ಒಂದೇ ಸೇಮ್ ಬ್ಲಡ್ ಅಂದ್ರೆ ಒಂದೇ ರಕ್ತವಾಹಿನಿ ರಕ್ತದ ಅಂಶ ಒಂದೇ ತಾಯಿಲ್ಲ ಇರುತ್ತೆ ಮಗನಲ್ಲಿ ಇರುತ್ತೆ ಮಗಳಲ್ಲಿ ಇರುತ್ತೆ ಹಾಗಾಗಿ ಏನಾಗ್ಬಿಡುತ್ತೆ ನಾವು ಇನ್ ಬ್ರೀಡಿಂಗ್ ಅಂತ ಹೇಳ್ತೀವಿ ಒಳಸಂಕರಣ ಅಂತ ಇದನ್ನ ನಾವು ತಪ್ಪಿಸ್ಬೇಕು ಯಾವಾಗ ನಾವು ಬೇರೆ ಟಗರು ಅಥವಾ ತಳಿ ಬೇರೆ ನಾವು ಯೂಸ್ ಮಾಡ್ತೀವಿ ಟಗರನ್ನ ಹಾಗಾಗಿ ಬೇರೆ ರಕ್ತ ಇದಾಯಿತು ಅಂತಂದ್ರೆ ಚೆನ್ನಾಗಿ ಮರಿಗಳು ಸಹ ಒಳ್ಳೆ ತೂಕ ಬರ್ತವೆ ರೋಗ ನಿರೋಧಕ ಶಕ್ತಿ ಸಹ ಬೆಳವಣಿಗೆ ಬರುತ್ತೆ ಇದಲ್ದೇನೆ ಈಗ ಇತ್ತೀಚಿನ ಒಂದು ನಾವು ಜನರಲ್ ಆಗಿ ನಾವು ಹೇಳಬೇಕು ಅಂತಂದ್ರೆ ಈ ಬೇಸಿಗೆ ಕಾಲದಲ್ಲಿ ನಾವು ಹೇಗೆ ಕುರಿ ಮತ್ತು ಮೇಕೆಗಳನ್ನು ನಿರ್ವಹಣೆ ಮಾಡಬೇಕು ಅಂತ ಹೇಳಿ ಮೇನ್ ನಾವು ಹೇಳೋದು ಅಂತಂದ್ರೆ ಬೇಸಿಗೆ ಟೈಮಲ್ಲಿ ಹೆಚ್ಚು ಉಷ್ಣಾಂಶ ಇರುತ್ತೆ ಟೆಂಪರೇಚರ್ ಇರುತ್ತೆ ಆ ಟೈಮಲ್ಲಿ ಬೆಳಿಗ್ಗೆ ಟೈಮಲ್ಲಿ ಅರೌಂಡ್ ಒಂದು 8-10 or 11 o'clock ಒಳಗಡೆನೆ ಹೊರಗಡೆ ಬಿಟ್ಟು ಮೇಯಿಸ್ಕೊಂಡು ಬರಬೇಕು ಆಮೇಲೆ ಸಂಜೆ ಟೈಮಲ್ಲಿ ಆಮೇಲೆ ತಂದುಬಿಟ್ಟು ಸಂಜೆವರೆಗೂ ಒಳಗಡೆನೆ ಕೂಡಾಕ್ಬೇಕು ನೆರಳಲ್ಲಿ ತಂಪಾದ ನೆರಳಲ್ಲಿ ಆಮೇಲೆ 24 ಗಂಟೆಯೂ ಸಹ ಅವುಗಳಲ್ಲಿ ಬೇಸಿಗೆಯಲ್ಲಿ ನೀರಿರಂಗೆ ನೋಡ್ಕೋಬೇಕಾಗುತ್ತೆ ಮತ್ತೆ ಅವ್ರಿಗೆ ಸ್ಪೇಸ್ ಯಾಕಂದ್ರೆ ಟೆಂಪರೇಚರ್ ಉಷ್ಣಾಂಶ ಜಾಸ್ತಿ ಇರೋದ್ರಿಂದ ಒಂದೇ ಹತ್ರ ಅಷ್ಟು ಕೂಡ ಒಂದೇ ಹತ್ರನೇ ಜಾಸ್ತಿ ಒತ್ತಾಗಿ ಕೂಡಾಕ್ಬಾರ್ದು ಆಮೇಲೆ ಸಂಜೆ ಟೈಮಲ್ಲಿ 3 or 4 ಗಂಟೆಯಿಂದ ನೆಕ್ಸ್ಟ್ 5 or 6 ಗಂಟೆವರೆಗೂ ಸಹ ಹೊರಗಡೆ ಬಿಟ್ಟು ಮೇಯಿಸ್ಕೋಬಹುದು ಜಾಸ್ತಿ ಉಷ್ಣಾಂಶ ಇರೋ ಟೈಮಲ್ಲಿ ಒಳಗಡೆನೆ ಕೂಡಾಕ್ಬಿಟ್ಟು ನೀರು ಮತ್ತೆ ಆಹಾರನ ಕೊಡಬೇಕಾಗುತ್ತೆ ಒಂದು ಆಮೇಲಿಂದ ಕೆಲವೊಂದು ಟೈಮ್ ಕೆಲವೊಂದಿಷ್ಟು ನಾವು ಶೆಡ್ ಅಥವಾ ನಾವು ಏನು ಕೊಠಡಿ ಕುರಿ ಮೇಕೆಗಳಿಗೆ ಏನು ಮಾಡಿರ್ತೀವಿ ಅವುಗಳು ಏನಾದರೂ ಶೀಟ್ ಅಲ್ಲಿ ಏನಾದರೂ ಮಾಡಿದರೆ ಉಷ್ಣಾಂಶ ಜಾಸ್ತಿ ಇರುತ್ತೆ ಆ ಮೇಲುಗಡೆ ಚಪ್ರದ ಗರಿ ಹಾಕ್ಬಿಟ್ಟು ಅಥವಾ ಚಪ್ರದ ಏನಾದರೂ ತೆಂಗಿನ ಗರಿಗಳು ಹಾಕ್ಬಿಟ್ಟು ಅದರ ಮೇಲುಗಡೆ ನೀರನ್ನು ಸಿಂಪರಣೆ ಮಾಡಿ ತಂಪಾಗಿ ಕೊಠಡಿನ ಇರಿಸ್ಕೋಬೋದು ಮತ್ತು ಕೊಠಡಿ ಒಳಗಡೆ ಸಾಧ್ಯವಾದರೆ ಫ್ಯಾನ್ಗಳು ಎಸ್ಪೆಷಲಿ ಕೊಠಡಿ ಪದ್ಧತಿಯಲ್ಲಿ ಸಾಕಾಣಿಕೆ ಮಾಡುವಂಥ ರೈತರಿಗೆ ಫ್ಯಾನ್ಗಳು ಅಥವಾ ಫಾಗಿಂಗ್ ಅಂತ ಏನೇ ಬರುತ್ತೆ ನಮಗೆ ಆ ಸಿಸ್ಟಮ್ನ ಬೇಕಾದ್ರೆ ನಾವು ಅಳವಡಿಸ್ಕೋಬಹುದು ಮತ್ತು ಮರಿಗಳಲ್ಲೂ ಸಹ 24 ಗಂಟೆಗೂ ಸಹ ನೀರು ಮತ್ತು ಆಹಾರ ಇರೋಂಗೆ ನಿರ್ವಹಣೆ ಮತ್ತು ಮಾಡಬಹುದು ಈ ಬೇಸಿಗೆ ಕಾಲದಲ್ಲಿ ಮರಿಗಳಿಗೆ ಮುಖ್ಯವಾಗಿ ಹಸಿ ಮೇವು ಬೇಕಾಗುತ್ತೆ ಆಮೇಲೆ ಒಂದು ಟೈಮು ಒಣಮೇವು ಬೇಕಾದ್ರೆ ಕೊಡ್ಬೋದು ಆಮೇಲೆ 24 ಗಂಟೆ ಕೂಡ ಅವುಗಳಿಗೆ ಕುಡಿಯುವಂಥ ನೀರಿನ ವ್ಯವಸ್ಥೆ ಸಹ ನಾವು ಶುದ್ಧವಾದ ನೀರು ಕಲ್ಪಿಸೋ ಒಂದು ವ್ಯವಸ್ಥೆ ಇರಬೇಕಾಗುತ್ತೆ ಹೀಗೆ ತಜ್ಞರು ವಿವರಿಸಿದ ವಿವಿಧ ಪದ್ಧತಿಗಳನ್ನು ಅನುಸರಿಸಿ ಕುರಿ ಹಾಗೂ ಮೇಕೆ ಸಾಕಾಣಿಕೆಯನ್ನು ಕೈಗೊಳ್ಳುವ ಮೂಲಕವಾಗಿ ರೈತ ಬಾಂಧವರು ಗುಣಮಟ್ಟದ ಉತ್ಪನ್ನಗಳನ್ನು ಹಾಗೂ ಹೆಚ್ಚಿನ ಆದಾಯವನ್ನು ಗಳಿಸಬಹುದಾಗಿದೆ ಇವರು ಆನಂದ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ರೆಡ್ಡಿಹಳ್ಳಿಯ ಪ್ರಗತಿಪರ ಕೃಷಿಕರು ಇವರು ಕೋಳಿ ಸಾಕಾಣಿಕೆಯನ್ನು ಕೈಗೊಂಡು ಯಶಸ್ವಿಯಾಗಿದ್ದಾರೆ ತಮ್ಮ ಕೃಷಿ ಚಟುವಟಿಕೆಗಳ ಅನುಭವವನ್ನು ಇಂದು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ನಾವು ಚಿಕ್ಕದಾಗಿ ಏನಾದರೂ ಮಾಡಬೇಕು ಫ್ರೀ ಟೈಮಲ್ಲಿ ಅಂತಂದ್ಬಿಟ್ಟು ಯೋಚನೆ ಮಾಡಿದಾಗ ಇಲ್ಲಿ ಹಳ್ಳಿಲಿ ಏನು ಮಾಡೋಕೆ ಸಾಧ್ಯ ಅಂತಂದ್ಬಿಟ್ಟು ಕುರಿ ಕೋಳಿ ಈ ಥರ ಆಲ್ರೆಡಿ ನಮ್ಮದು ಕುರಿ ಎಲ್ಲ ಇದೆ ಒಂದು 10 ವರ್ಷದಿಂದ ಮಾಡ್ತೀವಿ ಕೋಳಿನೂ ಕೂಡ ಇತ್ತು ಮೊದಲಿಂದನೂ ಮನೆ ಉಪಯೋಗಕ್ಕೆ ಏನಾದರೂ ಯಾರಾದರೂ ಬಂದರೆ ಏನಾದರೂ ನಾನ್ ವೆಜ್ ಮಾಡಬೇಕಂತಂದರೆ ಬ್ಯಾಗ್ ಎತ್ಕೊಂಡು ಕೊಡೋಕ್ಕಂತ ಓಡಾಡೋರು ಅಂಗಡಿಗೆ ಯಾಕೆ ಹೋಗ್ಬೇಕು ನಾವು ರೈತರಾಗಿ ಏನಾದರೂ ಚಿಕ್ಕದಾಗಿರೋದನ್ನ ದೊಡ್ಡ ಪ್ರಮಾಣದಲ್ಲಿ ಮಾಡೋಣ ಅಂತಂದ್ಬಿಟ್ಟು ಅಟ್ಲೀಸ್ಟ್ ಸ್ವಲ್ಪ ದುಡ್ಡಾದರೂ ಉಳಿತದಲ್ಲ ಮನೆಗೆ ಅಂತಂದ್ಬಿಟ್ಟು ಯೋಚನೆ ಮಾಡಿ ಮನೇಲಿ ಆಲ್ರೆಡಿ ನಾಟಿ ಕೋಳಿ ಇತ್ತು ಒಂದು 10-12 ಇತ್ತು ಮನೇಲಿ ಏನಕ್ಕೂ ಅದು ಮೊಟ್ಟೆನೂ ಕೊಡ್ತಾ ಇರಲಿಲ್ಲ ಕೋಳಿನೂ ಕೊಡ್ತಾ ಇರಲಿಲ್ಲ ಮೊಟ್ಟೆ ಇಟ್ಟರೆ ಮರಿ ಮಾಡಿಸ್ಬೇಕನ್ನೋರು ಕೋಳಿ ಒಂದು ಸರಿ ಅದನ್ನ ಕೊಯ್ದು ತಿಂದರೆ ಮುಗೀತು ಅಂತ ಅಂದರೆ ಕಷ್ಟ ಏನು ಅಂತಂದರೆ ಅದನ್ನ ಬೆಳೆಸೋದು ಕಷ್ಟ ಅಂತ ನಾವು ಸ್ವಲ್ಪ ಅಡ್ವಾನ್ಸಾಗಿ ಏನಾದರೂ ಮಾಡಬೇಕಲ್ಲ ಇದು ನಾವು ನಾಟಿ ಕೋಳಿ ಸಾಕಿ ನಮಗೇನೆ ಸಿಗ್ತಾ ಇಲ್ಲ ಅಂತಂದರೆ ಇದೇನು ಪ್ರಯೋಜನ ಅಂತಂದ್ಬಿಟ್ಟು ಹೊಸದಾಗಿ ಏನಾದರೂ ಮಾಡೋಣ ಅಂತಂದ್ಬಿಟ್ಟು ಮಾಡಿದ್ವಿ ಒಂದು ಏನಂತಂದರೆ ಇದರಲ್ಲಿ ಸಮಸ್ಯೆ ಒಂದು ಕೋಳಿ ಒಂದು ಸರಿಗೆ ಒಂದು 10-15 ಮರಿ ಮಾಡ್ಬೋದು ಅದರಲ್ಲಿ ಕಡೆಗೆ ಒಂದು 2-3 ತಿಂಗಳು ಆಗೋಷ್ಟು ಒಳಗಡೆ ಒಂದು ಮರಿನೂ ಇರಲ್ಲ ಅದು ಪ್ರಾಕ್ಟಿಕಲ್ಲಾಗಿ ಹಳ್ಳಿಯಲ್ಲಿ ನಡೆಯಕತ್ತೆ ಹದ್ದು ಮುಂಗಿಸಿ ಈ ಥರ ತಿನ್ಕೊಂಡು ಹೋಗ್ತಾ ಇತ್ತು ನಾವೇನು ಮಾಡೋಣ ಅಂತ ಯೋಚನೆ ಮಾಡಿದ್ವಿ ಅಂತಂದರೆ ಇದನ್ನ ಯಾಕೆ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಮಾಡಬಾರ್ದು ಅಂತ ಮೊಟ್ಟೆ ಅಂತೂ ಇಡ್ತದೆ ಅದನ್ನ ಮರಿ ಮಾಡಿಸಿ ಸಾಕೋದು ಕಷ್ಟ ಅಂತ ನಾವು ಮೊಟ್ಟೆ ಇಟ್ಟಿದ್ದನ್ನ ಬರೀ ಕೋಳಿಯಿಂದ ಯಾಕೆ ಮಾಡಿಸ್ಬೇಕು ನಾವೇ ಏನಾದರೂ ಮಾಡೋಣ ಅಂತಂದ್ಬಿಟ್ಟು ಸ್ವಲ್ಪ ಯೋಚನೆ ಮಾಡಿ ನೋಡಿದಾಗ ನಾವು ಹಲವಾರು ಕಡೆ ಎಲ್ಲ ಓದಿದ್ವಿ ಕೋಳಿ ಫಾರಮು ಅದು ಇದು ಅಂತಂದ್ಬಿಟ್ಟು ನಾಟಿ ಕೋಳಿಗೆ ಬೇಡಿಕೆ ಜಾಸ್ತಿ ಯಾವತ್ತೂ ಅಷ್ಟೇ 400-450 ಈ ಥರ ಸ್ಟಾಗ್ನೆಂಟ್ ಆಗಿ ಅದು ಕಾಸ್ಟ್ ಇದ್ದೇ ಇರ್ತದೆ ನಾವು ಸ್ವಲ್ಪ ಜಾಸ್ತಿ ಮಾಡೋಣ ಅಂತಂದ್ಬಿಟ್ಟು ಚಿಕ್ಕದಾಗಿ ಒಂದು ಇನ್ಕ್ಯುಬೇಟ್ರು ಮಾಡಿದ್ವಿ ಅದರಲ್ಲಿ ಸರಿಯಾಗಿ ಆಗ್ತಾ ಇರಲಿಲ್ಲ ಏನು ಮಾಡಿದ್ವಿ ಅಂತಂದರೆ
ಇದಲ್ಲ ಇನ್ನೊಂದು ಅದರಲ್ಲಿ ಮ್ಯಾಕ್ಸಿಮಮ್ 100 ಮಾಡಿಸ್ಬೋದಾಗಿತ್ತು. ಯೋಚನೆ ಮಾಡಿದೆ, ಓ 100 ನಮ್ಗೆ ವರ್ಕೌಟ್ ಆಗಲ್ಲ ಅಂತಂದ್ಬಿಟ್ಟು ಇನ್ನೂ ಸ್ವಲ್ಪ ದೊಡ್ಡದಾಗೆ ಮಾಡೋಣ ಅಂತಂದ್ಬಿಟ್ಟು ನಾವು ಇರೋ ವಸ್ತುಗಳನ್ನೇ ಬಳಸ್ಕೊಂಡು ಯಾವ ಥರ ಮಾಡ್ಬೋದು ಅಂತ. ಈಗ ಇನ್ಕ್ಯುಬೇಟರ್ ಆರ್ಡರ್ ಮಾಡಿ ತರಿಸ್ಬೋದು, ಮಾಡ್ಬೋದು, ಅದರಲ್ಲಿ ನಮ್ಮ ಸಾಧನೆ ಏನು ಅಂತಂದ್ಬಿಟ್ಟು ನಾನು ಯೋಚನೆ ಮಾಡಿದೆ. ನಾನೇ ಯಾಕೆ ಕಾರ್ಪೆಂಟ್ರಿ ಯಾಕೆ ಕೆಲಸ ಮಾಡಿ ನಂದೇ ಒಂದು ಯಾಕೆ ಮಾಡಬಾರ್ದು ಅಂತ. ಇಲ್ಲಿ ಇಲ್ಲಿದ್ದು ಸಿಗ್ತಾ ಇದ್ದಿದ್ದು ಒಂದು ವಸ್ತುಗಳನ್ನೆಲ್ಲ ಬಳಸ್ಕೊಂಡು ನಾನೇ ಕಟಿಂಗ್ ಮಿಷಿನ್ ಇಟ್ಕೊಂಡು ಒಂದು ಮಾಡಿದೆ. ಮಿಷಿನ್ ಮಾಡಿ ಮೊಟ್ಟೆ ಎಲ್ಲ ಇಟ್ಟು ನೋಡಿದಾಗ ಒಳ್ಳೆ ರಿಸಲ್ಟ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ನೀವು ನೋಡಬಹುದು ಇದನ್ನೆಲ್ಲ ನಾವು ಹೆಂಗೆ ಮಾಡಿದ್ವಿ, ಬಟ್ ವರ್ಕ್ ಆಗ್ತಾ ಇದೆ. ನಮಗೇನು ರಿಸಲ್ಟ್ ಬೇಕು ಅಷ್ಟೇ, ಫ್ಯಾನ್ಸಿ ಆಗಿರೋದಕ್ಕಿಂತ ಜಾಸ್ತಿ ನಮ್ಮ ಕೆಲಸ ಅದು ನಡೀತಾ ಇದೆಯಾ ಅದು ಮುಖ್ಯ. ಸೊ ಹಂಗೆ ಇದನ್ನೆಲ್ಲ ಒಂದು ವಾರ ಟೈಮ್ ತಗಂತು ನನಗೆ. ಇದನ್ನೆಲ್ಲ ನಾವು ಫ್ಯಾಬ್ರಿಕೇಟ್ ಮಾಡಿ ಕಟ್ ಮಾಡಿ ಪೇಂಟ್ ಮಾಡಿ ಎಲ್ಲ ಮಾಡಿದ್ವಿ. ಕೆಲವೊಂದೆಲ್ಲ ಆಚೆ ಕಡೆಯಿಂದನೂ ಫ್ಯಾನು ಮತ್ತು ಥರ್ಮೋಸ್ಟ್ಯಾಟು ಥರ್ಮೋಮೀಟ್ರು ಇದನ್ನೆಲ್ಲ ಆರ್ಡರ್ ಮಾಡಿ ತರಿಸಿ ಎಲ್ಲನೂ ಹಾಕಿ ನೋಡಿದ್ವಿ. ನಮ್ಗೆ ಸ್ವಲ್ಪ ಐಡಿಯಾ ಇತ್ತು ಇದ್ರ ಬಗ್ಗೆ ಈ ಥರ ಮಾಡ್ಬೋದು ಅಂತ. ರಿಸಲ್ಟ್ ಬಂತು, ಚೆನ್ನಾಗಿ ಆಗ್ತಾ ಇದೆ. ಆಲ್ಮೋಸ್ಟ್ 1 ಏನಿಲ್ಲ ಅಂತಂದ್ರೂ ಒಂದು 4,000 ಮರಿಗಿಂತನೂ ಜಾಸ್ತಿ ಮರಿ ಮಾಡಿಸಿದ್ದೀನಿ ನಾನು ಇದರಲ್ಲಿ. ಒಂದು ಸರಿಗೆ ಏನಿಲ್ಲ ಅಂತಂದ್ರೆ ಇದು ಕೆಪಾಸಿಟಿ 400 ಇಲ್ಲಾಂತಂದ್ರೆ 800 ಕೂಡ ಮರಿ ಮಾಡಿಸ್ಬೋದು. ಸ್ವಲ್ಪ ಆರಾಮಾಗಿ ಮಾಡಿಸ್ಬೇಕು ಅಂತಂದ್ರೆ ಒಂದು 400-500 ಮರಿ ಮಾಡಿಸ್ಬೋದು ಅಟ್ ಎ ಟೈಮ್. ಆ ಥರ ಮಾಡಿಸಿದ್ದೀವಿ. ಕೋಳಿ ಸಾಕಾಣಿಕೆಯನ್ನು ಕೈಗೊಳ್ಳುವಾಗ ಮುಖ್ಯವಾಗಿ ಅವುಗಳನ್ನು ಸಾಕುವ ವಾತಾವರಣವನ್ನು ಕಾಯ್ದುಕೊಳ್ಳಬೇಕು. ಜೊತೆಗೆ ಕೋಳಿಗಳಿಗೆ ಕಲ್ಪಿಸುವ ಸ್ಥಳಾವಕಾಶವೂ ಕೂಡ ಪೂರಕವಾಗಿರಬೇಕು. ಅವುಗಳಿಗೆ ಆಹಾರ, ನೀರಿನ ಪೂರೈಸುವಿಕೆ, ಔಷಧೋಪಚಾರ ಕೈಗೊಳ್ಳುವುದು ಇವೇ ಮೊದಲಾದ ವಿಷಯಗಳಲ್ಲಿ ಸಾಕಷ್ಟು ಜಾಗರೂಕತೆ ವಹಿಸಬೇಕು ಎಂಬುದು ಆನಂದ್ ಅವರ ಮಾತುಗಳು. ಈಗ ನಾನು ಮಾಡಿಸಿರೋ ಕೋಳಿಗಳು ನನ್ನ ಹತ್ರ ಇದಾವೆ ಆಲ್ರೆಡಿ, ನನ್ನ ಫಾರ್ಮಲ್ಲಿ ಬಿಟ್ಟಿದ್ದೀನಿ, ಅದನ್ನು ಕೂಡ ನೋಡಿರಂತೆ. ಇಲ್ಲೆಲ್ಲ ಮರಿಗಳು ಏನು ನೋಡ್ತೀರಾ ಅವೆಲ್ಲನೂ ಇದರಿಂದನೇ ಆಗಿರೋಂಥದ್ದು. ಮರಿ ಇದರಲ್ಲಿ ಆಲ್ರೆಡಿ ನೀವೊಂದು ನೋಡಿರ್ತೀರ, ಇದು ಕ್ಲೋಸ್ ಆಗಿದೆ. ಇದರಲ್ಲಿ ಮರಿ ಆಲ್ರೆಡಿ ಆಗ್ತಾ ಇದೆ. ನೀವು ಸಾಯಂಕಾಲ ಅಷ್ಟೊಳಗಡೆ ಮರಿ ಈಚೆ ಬರುತ್ತೆ, ಸೌಂಡ್ ಕೇಳ್ತಾ ಇತ್ತು ಆಗ್ಲೇ, ಮರಿ ಈಚೆ ಬರ್ತಾ ಇದೆ. ಇವಾಗ ಸಾಯಂಕಾಲ ಒಳಗಡೆ ಮರಿ ಆಗ್ತದೆ. ಆಲ್ಮೋಸ್ಟ್ ನಾಳೆ ಬೆಳಗ್ಗೆ ಅಷ್ಟೊಳಗಡೆ ಒಂದು 40-50 ಮರಿ ಆ ಟ್ರೈನಲ್ಲಿ ಆಗ್ತದೆ. ನಾವು ಮೊಟ್ಟೆ ಇಟ್ಟಾಗಿಂದ 21 ಕಂಪ್ಲೀಟ್ ಆಗುತ್ತೆ ಸೈಕಲ್. 21 ಎಲ್ಲ ಮರಿ ಆಗಿರುತ್ತೆ. ನಾನು ಬರೀ ಕೋಳಿ ಮೊಟ್ಟೆನಲ್ಲ, ಗೌಜುಗಾನು ಸಾಕಿದ್ದೀನಿ, ಅದು 17 ಮರಿ ಆಗ್ತದೆ. ಸೊ ನಾನೇ ಇಟ್ಟು ಸಾಕಿದ್ದು ಒಂದು 100 ಗೌಜುಗಾನು ಸಾಕಿದ್ವಿ. ಮತ್ತು ನಾನೇ ನಮ್ಮನೇಲೇ ಹುಟ್ಟಿ ಮೊಟ್ಟೆ ಇಟ್ಟಿದ್ದಾವೆ ಆಲ್ರೆಡಿ ಕೂಡ, ಮರಿನೂ ಕೂಡ ಆಗಿದ್ದಾವೆ ಅಲ್ಲಿ, ಮರಿನೂ ಕೂಡ ನೋಡ್ಬೋದು. ಸೊ ಇದೇ ಥರನೇ ಎಲ್ಲನೂ ಕೂಡ ಇಲ್ಲೇ. ಒಂದೇನು ಅಂತಂದರೆ ನಾವು ಎಲ್ಲನೂ ಕೂಡ ನಾವೇ ಯಾರ ಮೇಲೂ ಕೂಡ ಡಿಪೆಂಡೆನ್ಸಿ ಇಲ್ಲದೆ ಯಾವ ಥರ ಮಾಡ್ಬೋದು ಅನ್ನೋದನ್ನ ಒಂದು ಸಣ್ಣ ಪ್ರಯೋಗ ಮಾಡಿ ಇಟ್ಟಿದ್ದೀವಿ. ಅಷ್ಟು ಮೇನ್ ಬಂದು ಇದು ವುಡ್ಡು ವೇಸ್ಟ್ ಮೆಟೀರಿಯಲ್ ಇದು ಆ್ಯಕ್ಚುಲಿ. ಅಲ್ಲಿ ಹಿತ್ತಲಲ್ಲಿ ಅಲ್ಲಿ ಇಲ್ಲಿ ಬಿಸಾಕಿದ್ವಿ. ಸೊ ಅಂಥದ್ದನ್ನು ತಗೊಂಬಂದು ನಾವು ಅಳತೆ ಇಟ್ಕೊಂಡು ಮಾಡಿರೋಂಥದ್ದು. ಮತ್ತು ಒಳಗಡೆ ಟ್ರೈಗಳು ಕೂಡ ನಮ್ಗೆ ಅಳತೆಗೆ ತಕ್ಕಂಗೆ ನಾನೇ ಮೆಜರ್ಮೆಂಟ್ ಮಾಡಿ ಕಟ್ ಮಾಡಿ ಟ್ರೈಗಳೆಲ್ಲ ಮಾಡ್ಕೊಂಡ್ವಿ. ಅದಕ್ಕೆ ಹಾಕಿರೋ ಮೆಸ್ಸು ಕೂಡ ಮನೆಯಲ್ಲೇ ಬಿದ್ದಿರೋಂಥದ್ದು. ಸೊ ನಾವು ಇದಕ್ಕೆಲ್ಲ ಮ್ಯಾಕ್ಸಿಮಮ್ ಇನ್ವೆಸ್ಟ್ ಮಾಡಿರೋದು ಅಂತಂದರೆ ಒಂದು 3,000 ಇನ್ವೆಸ್ಟ್ ಮಾಡಿರ್ಬೋದು. ಸೊ ವರ್ಕ್ ಆಗ್ತಾಯಿದೆ. ನಾನು ಇದನ್ನ ಮಾಡಿದ್ದು ಫಸ್ಟ್ ಡೇ 1 ಇಲ್ಲಿವರೆಗೂ ಕೂಡ ಒಂದು ದಿನವೂ ಕೂಡ ನಾನು ಆಫ್ ಮಾಡಿಲ್ಲ, ರನ್ನಿಂಗಲ್ಲೇ ಇದೆ. ಆಯಿತು, 1 ಮೇಲೆ 2 ಆಯಿತು. ಹೌದು, ಒಂದು ದಿನವೂ ಕೂಡ ನಾನು ಡೌನ್ ಮಾಡಿಲ್ಲ ಮಿಷಿನ್. ಪ್ರತಿ ದಿನವೂ ಕೂಡ ಮೊಟ್ಟೆ ಇದ್ದೇ ಇರುತ್ತೆ. ಮರಿ ವಾರಕ್ಕೊಂದು 2-3 ಮರಿ ಅಂತೂ ತೆಗಿತಾನೆ ಇರ್ತೀನಿ, ಹಾಕ್ತಾನೆ ಇರುತ್ತೆ. ಹೀಗೆ ಕೋಳಿ ಸಾಕಾಣಿಕೆಯಿಂದ ಆನಂದ್ ಅವರು ಹೆಚ್ಚಿನ ಆದಾಯವನ್ನು ಗಳಿಸುತ್ತಿದ್ದು ಇತರರಿಗೆ ಮಾದರಿಯಾಗಿದ್ದಾರೆ.